ವಿಡಿಯೋ ನೋಡುತ್ತಿರುವ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು. ಆತ್ಮೀಯರೇ, ಜೀವನದಲ್ಲಿ ಸಮಯದ ಸದ್ಬಳಕೆಯನ್ನು ಯಾರು ಮಾಡಿಕೊಳ್ಳುತ್ತಾರೋ ಅವರು ಇಟ್ಟ ಗುರಿಯನ್ನು ಮುಟ್ಟುತ್ತಾರೆ. ಒಂದು ವೇಳೆ ನಾವು ಸಮಯದ ಸದ್ಬಳಕೆಯನ್ನು ಮಾಡಿಕೊಳ್ಳದಿದ್ದರೆ ಜೀವನದಲ್ಲಿ ಹಲವಾರು ಎಡರು ತೊಡರುಗಳಿಗೆ ನಾವು ಒಂದು ಆಹ್ವಾನವನ್ನು ನೀಡಬೇಕಾಗುತ್ತದೆ ಎಂದು ಹೇಳ್ತಾ, ಆತ್ಮೀಯರೇ, ಇವತ್ತಿನ ಒಂದು ದಿವಸ ನಾನು ಒಂದು ಪ್ರಮುಖವಾದ ಪರಿಕಲ್ಪನೆಯನ್ನು ತಮ್ಮೊಂದಿಗೆ ಚರ್ಚೆ ಮಾಡಲು ಸಿದ್ಧನಾಗಿದ್ದೇನೆ. ನೀವೆಲ್ಲ ಸಿದ್ಧವಾಗಿದ್ದಿರ್ತಾನೆ? ಓಕೆ. ಆತ್ಮೀಯರೇ, ಈ ವಾಕ್ಯಗಳು ಎಂಬ ಪರಿಕಲ್ಪನೆಯನ್ನು ಇವತ್ತು ಅಧ್ಯಯನ ಮಾಡೋಣ. ಅದಕ್ಕೂ ಪೂರ್ವ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಬಿಡುವಂತಹ ವಿಡಿಯೋಗಳಿಂದ ನಿಮ್ಮ ಅಧ್ಯಯನದ ದಾರಿಯನ್ನು ಸುಗಮ ಮಾಡಿಕೊಳ್ಳಿರಿ ಎಂಬ ಆರಂಭಿಕ ವಿನಂತಿಯನ್ನು ನಾನು ಮಾಡುತ್ತೇನೆ. ಇವತ್ತಿನ ಅವಧಿಯಲ್ಲಿ ವಾಕ್ಯಗಳ ಅರ್ಥ, ಅವರ ಒಂದು ಸ್ವರೂಪ, ಕನ್ನಡ ವಾಕ್ಯಗಳ ಪ್ರಕಾರಗಳನ್ನು ಏನು ಮಾಡೋಣ, ತಿಳಿದುಕೊಳ್ಳೋಣ. ಈ ಭಾಷೆಯಲ್ಲಿ ಒಂದು ವರ್ಣ, ಪದ, ವಾಕ್ಯಗಳು ಪ್ರಮುಖವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತವೆ. ಆ ಭಾಷೆಯಿಂದ ಭಾಷೆಗೆ ಇವು ಭಿನ್ನವಾದರೂ ಸಹಿತ ಅವು ಕ್ರಮಬದ್ಧವಾಗಿರಬೇಕು ಮತ್ತು ಅರ್ಥವತ್ತಾಗಿರಬೇಕು. ಕನ್ನಡ ಭಾಷೆಯ ವಾಕ್ಯದ ರಚನೆಯನ್ನು ನಾವು ನೋಡಿಕೊಂಡಾಗ ಮೊದಲು ಕರ್ತೃಪದ, ಆಮೇಲೆ ಕರ್ಮಪದ, ಆಮೇಲೆ ಕ್ರಿಯಾಪದಗಳು ಬರುತ್ತವೆ ವಾಕ್ಯದಲ್ಲಿ. ಆದರೆ ಅದೇ ಇಂಗ್ಲಿಷ್ ಭಾಷೆಯನ್ನು ತೆಗೆದುಕೊಂಡಾಗ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಬರುತ್ತದೆ. ಅಂದರೆ ವಾಕ್ಯ ರಚನೆಯು ಭಾಷೆಯಿಂದ ಭಾಷೆಗೆ ಭಿನ್ನವಾಗಿದೆ ಎಂಬುದನ್ನು ಇದರಿಂದ ತಿಳಿದುಕೊಳ್ಳುತ್ತೇವೆ. ಇನ್ನು ವಾಕ್ಯಗಳಂದರೆ ಏನು ಎಂಬುದಕ್ಕೆ ಕನ್ನಡ ವ್ಯಾಕರಣ ದರ್ಪಣದಲ್ಲಿ ಈ ರೀತಿ ಅರ್ಥೈಸಲಾಗಿದೆ. ಕರ್ತೃಪದ, ಕರ್ಮಪದ, ಒಂದು ಕ್ರಿಯಾಪದಗಳಿಂದ ಅವುಗಳ ವಿಶೇಷಣಗಳಿಂದ ಕ್ರಮವಾಗಿ ಬರೆದ ಪದಗಳ ಸಮೂಹವೇ ವಾಕ್ಯ. ಏನೋ ಒಂದು ಪದಗಳು ಕ್ರಮಬದ್ಧವಾಗಿ ಬರೆದಾಗ ಅದು ವಾಕ್ಯವಾಗುತ್ತದೆ. ಅಂದರೆ ಅರ್ಥವತ್ತಾದ ಪದಗಳ ಸಮೂಹವೇ ವಾಕ್ಯ. ಹೌದಾ? ಏನೋ ಸೆಂಟೆನ್ಸ್ ಅಂತಂದರೆ, ಹೌದಾ, ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್. ಅಂದರೆ ಒಂದು ಪದಗಳ ಸಮೂಹ ಇರಬೇಕು, ಆದರೆ ಅವು ಅರ್ಥಪೂರ್ಣವಾದ ಒಂದು ಏನು ಕೊಡಬೇಕು, ಅರ್ಥ ಕೊಡ್ತಿದ್ವು ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಆ ಪದಗಳ ಸಮೂಹಕ್ಕೆ ನಾವು ವಾಕ್ಯ ಅಂತ ಕರೆಸ್ಕೋತೀವಿ ಅಥವಾ ಕರೆಯುತ್ತೇವೆ. ಇನ್ನು ಕನ್ನಡ ವಾಕ್ಯಗಳ ಸ್ವರೂಪಗಳು ಯಾವುದವ, ಕನ್ನಡ ವಾಕ್ಯಗಳ ಲಕ್ಷಣಗಳು ಏನದಾವ, ಹೌದಾ, ನೋಡ್ಕೊಂಡು ಬರೋಣ. ಬನ್ನಿ, ಕನ್ನಡ ವಾಕ್ಯಗಳು ಮೊದಲಿಗೆ ಕರ್ತೃಪದ, ತದನಂತರ ಕರ್ಮಪದ, ಆಮೇಲೆ ಕ್ರಿಯಾಪದಗಳಿಂದ ಕೂಡಿರುತ್ತವೆ. ಮೊದಲು ಕರ್ತೃಪದಗೆ ಸಂಬಂಧಿಸಿದ ಪದಗಳು, ಹೌದಾ, ಆಮೇಲೆ ಕರ್ಮಪದಕ್ಕೆ ಸಂಬಂಧಪಟ್ಟ ಪದಗಳು, ಆಮೇಲೆ, ಹೌದಾ, ಕೊನೆಗೆ ಕ್ರಿಯಾಪದಕ್ಕೆ ಸಂಬಂಧಪಟ್ಟ ಪದಗಳು ಬರುತ್ತವೆ. ಅಂದಾಗ ಅದೇನಾಗತ್ತೆ, ಒಂದು ವಾಕ್ಯ ಆಗತ್ತೆ. ವಾಕ್ಯದಲ್ಲಿ ಬಿಟ್ಟು ಹೋಗಿರುವ ಅಥವಾ ಹೇಳಿಸಿರುವ ಪದಗಳನ್ನು ಇರುವ ಪದಗಳ ಆಧಾರದಿಂದ, ಹೌದಾ, ಏನು ಮಾಡ್ತೀವಿ, ವಾಕ್ಯ ಪೂರ್ತಿಯಾಗಿ ಊಹಿಸಬೇಕು. ಒಂದು ಕೆಲವೊಂದು ಪದಗಳಲ್ಲಿ ಅಥವಾ ವಾಕ್ಯಗಳಲ್ಲಿ ನಡುವೊಂದು ಕೆಲವೊಂದು ಪದಗಳನ್ನು ಬಿಟ್ಟು ಬಿಡ್ತಿರ್ತೀವಿ. ಅವುಗಳನ್ನು ಇರುವ ಪದಗಳ ಆಧಾರದ ಮೇಲೆ ವಾಕ್ಯಗಳನ್ನು ಪೂರ್ತಿಗೊಳಿಸುತ್ತೇವೆ. ಹೌದಾ? ಇನ್ಮೇಲೆ ವಾಕ್ಯ ಪ್ರಯೋಗದಲ್ಲಿ, ಕನ್ನಡ ವಾಕ್ಯ ಪ್ರಯೋಗದಲ್ಲಿ ಕರ್ತರಿ, ಕರ್ಮಣಿ ಎಂಬೆರಡು ವಿಧಗಳಿವೆ. ಕರ್ತರಿ ಪ್ರಯೋಗಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಎಂಬ ಎರಡು ಪ್ರಯೋಗಗಳು. ನೋಡಿ, ವಾಕ್ಯಗಳಲ್ಲಿ ಕರ್ತರಿ ಕರ್ಮಣಿ ಎಂಬ ಎರಡು ಪ್ರಯೋಗಗಳಿದ್ರೆ ಕರ್ಮಣಿ ಪ್ರಯೋಗದಲ್ಲಿ ಮತ್ತೆ ನಾವು ಕರ್ತರಿ ಪ್ರಯೋಗದಲ್ಲಿ ಏನು ಮಾಡ್ತೀವಿ, ಸಕರ್ಮ ಮತ್ತು ಅಕರ್ಮಕ ಎಂಬ ಪದಗಳನ್ನು ಮಾಡ್ತೀವಿ. ಕರ್ಮಣಿ ಪ್ರಯೋಗದಲ್ಲಿ ಅಲ್ಪಡು ಎಂಬ ಪ್ರತ್ಯಯವನ್ನು ಹಚ್ತೀವಿ, ಅಲ್ಪಡು. ಅದೇ ರೀತಿ ಪದಗಳ ರೂಪ ನಿಷ್ಪತ್ತಿಯನ್ನು ಹೇಳುವಾಗ ನಾಮಪದ, ಸರ್ವನಾಮ, ವಿಶೇಷ ಪದ, ಅವ್ಯಯ ಪದ, ಕೃದಂತ ಪದ, ತದ್ಯುತ ಪದ, ಕ್ರಿಯಾಪದಗಳ ಮಾಹಿತಿಯನ್ನು ತಿಳಿಯಬೇಕು. ಯಾವಾಗ ತಂದ್ರ ಒಂದು ಭಾಷೆಯ ಪದಗಳ ನಿಷ್ಪತ್ತಿಯನ್ನು ನಾವು ಅಧ್ಯಯನ ಮಾಡುವಾಗ ಈ ಪದಗಳನ್ನು ನಾವೇನು ಮಾಡ್ಕೋಬೇಕು, ಒಂದು ಮಾಹಿತಿಯನ್ನು ಪಡ್ಕೊಂಡಿರಬೇಕು. ಹೌದಾ? ವಾಕ್ಯಗಳ ವಿಭಜನೆಯಲ್ಲಿ ನಾವು ಅಕ್ಕೆಯ ಪದ ಅಂದರೆ ಕರ್ತೃವಿಗೆ ಸಂಬಂಧಿಸಿದ ಪದ, ಸಬ್ಜೆಕ್ಟ್ ಅಂತ ಕರಿತೀವಿ. ಅಖ್ಯಾತ ಕರ್ಮ ಪದಕ್ಕೆ ಸಂಬಂಧಿಸಿದ ಪದಗಳು ಪ್ರೆಡಿಕೇಟ್ ಅಂತ ಕರಿತೀವಿ, ಪ್ರೆಡಿಕೇಟ್. ಹೌದಾ? ಕರ್ಮ ಪದ ಕ್ರಿಯಾಪದಕ್ಕೆ ಸಂಬಂಧಿಸಿದ ಪದಗಳಿಂದ ಉಳಿದ ಪದಗಳನ್ನು ನಾವು ತಿಳಿಯಬಹುದಾಗಿದೆ. ಇನ್ನು
ಕನ್ನಡ ವಾಕ್ಯಗಳ ಪ್ರಕಾರಗಳನ್ನು ನಾವೇನು ಮಾಡೋಣ, ತಿಳ್ಕೊಳ್ಳೋಣ. ಯಾವ್ಯಾವಪ್ಪ ಕನ್ನಡ ವಾಕ್ಯಗಳ ಪ್ರಕಾರಗಳು ಅಂದರೆ ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಅದೇ ರೀತಿ ಮಿಶ್ರ ವಾಕ್ಯ ಅಂತ ತಿಳ್ಕೊಂಡು. ಹೌದಾ, ಇದನ್ನೇ ನಾವು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯಕ್ಕೆ ನಾವು ಅದರ ಅರ್ಥ ಮತ್ತು ಉದಾಹರಣೆಗಳನ್ನು ಈ ರೀತಿ ನೋಡೋಣ. ನೋಡಿ, ಸಾಮಾನ್ಯ ವಾಕ್ಯ ಅಂದರೆ ಏನು? ಸಿಂಪಲ್ ಸೆಂಟೆನ್ಸ್ ಅಂತ ಬರುತ್ತೆ. ಹೌದಾ, ಒಂದು ಪೂರ್ಣ ಕ್ರಿಯಾಪದದೊಡನೆ, ಏನು, ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು. ಒಂದು ವಾಕ್ಯದಲ್ಲಿ ಒಂದೇ ಕ್ರಿಯಾಪದ ಅದು ಪೂರ್ಣವಾಗಿರುತ್ತೆ. ಸಾಮಾನ್ಯ ವಾಕ್ಯಗಳಲ್ಲಿ ಕ್ರಿಯಾಪದವು ಒಂದು ಮಾತ್ರ ಇರಬೇಕು. ಸಾಪೇಕ್ಷ ಕ್ರಿಯಾಪದಗಳು ಮಧ್ಯದಲ್ಲೇ ಇರಬಹುದು, ಆದರೆ ಪೂರ್ಣ ಕ್ರಿಯಾಪದ ಒಂದೇ ಇರುತ್ತೆ. ಈ ರೀತಿಯ ಉದಾಹರಣೆಯನ್ನು, ಇದಕ್ಕೆ ನಾವು ಉದಾಹರಣೆಯನ್ನು ಇಲ್ಲಿ ನೋಡುತ್ತೇವೆ. ನೋಡಿ, ಉದಾಹರಣೆಗೆ ನಮ್ಮ 10ನೇ ವರ್ಗದ ಪಠ್ಯದಲ್ಲಿ ಬಂದಿರುವ ಉದಾಹರಣೆಗಳನ್ನು ನಾನು ಇಲ್ಲಿ ನೀಡ್ತಾ ಇದ್ದೇನೆ. ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು. ನೋಡಿ, ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು. ಕಾರವಾರದಲ್ಲಿ ಉದ್ಯೋಗಿಯಾಗಿದ್ದ ವೀರೇಶ್ವರ್ ಪಾಠಕ್ ಮಲೇರಿಯಾದಿಂದ ಬಳಲಿದರು. ಹೌದಾ, ವೀರೇಶ್ವರ್ ಪಾಠಕ್ರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು. ಯಾಕೆಂದರೆ ನೋಡಿ, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ್ ಪಾಠಕರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಹೌದಾ, ಇವೆಲ್ಲ ಏನಿವು? ಸಾಮಾನ್ಯ ವಾಕ್ಯಗಳು. ನಾಲ್ಕನೇ ಉದಾಹರಣೆಯಲ್ಲಿ ಆಯಿತು, ಹೌದಾ, ಏನು ಪರಿಣಾಮ ಆಯಿತು ಎಂಬುದನ್ನು ಒಂದೇ ಕ್ರಿಯಾಪದ ಇದ್ದು ಹಬ್ಬಿ ಬೀರಿ ಎಂಬ ಸಾಪೇಕ್ಷ ಕ್ರಿಯಾಪದಗಳು ಮಧ್ಯದಲ್ಲಿ ಬಂದಿವೆ. ಅಂದರೆ ಸಾಮಾನ್ಯ ವಾಕ್ಯದಲ್ಲಿ ಒಂದು ನಾವು ಲಕ್ಷದಲ್ಲಿಡಬೇಕು ಏನಂತಂದರೆ ಪೂರ್ಣ ಕ್ರಿಯಾಪದ ಒಂದೇ ಇರುತ್ತೆ. ಸಾಪೇಕ್ಷ ಕ್ರಿಯಾಪದಗಳು ಹಲವಾರು ಇದ್ದರೂ ಅವುಗಳನ್ನು ನಾವು ಒಂದು ಸ್ವತಂತ್ರ ವಾಕ್ಯಕ್ಕೆ ಅಧೀನ ಎಂಬುದನ್ನು ಭಾವಿಸಿಕೊಂಡು ಈ ರೀತಿಯ ವಾಕ್ಯಗಳನ್ನು ನಾವು ಏನು ಮಾಡ್ಕೋತೀವಿ, ಒಂದು ಸಾಮಾನ್ಯ ವಾಕ್ಯಗಳು ಅಂತ ಅಧ್ಯಯನವನ್ನು ಮಾಡುತ್ತೇವೆ. ಇನ್ನು ಸಂಯೋಜಿತ ವಾಕ್ಯ ಅಂದರೆ ಏನು? ಕಂಪೌಂಡ್ ಸೆಂಟೆನ್ಸ್ ಅಂತ ಬರುತ್ತೆ. ಏನು ಸಂಯೋಜಿತ ವಾಕ್ಯ ಅಂದರೆ, ನೋಡಿ, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಿದ್ದರೆ ಅದು ಸಂಯೋಜಿತ ವಾಕ್ಯವೆನಿಸುತ್ತದೆ. ಅಂದರೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳಿರ್ತಾವೆ, ಆದರೆ ಒಂದೇ ಪೂರ್ಣಾಭಿಪ್ರಾಯ ಆದ್ರೆ ಆ ಎಲ್ಲ ವಾಕ್ಯಗಳ ಅಭಿಪ್ರಾಯ ಒಂದೇ ಆಗಿರುತ್ತೆ. ಮತ್ತು ಈ ಎರಡು ವಾಕ್ಯಗಳನ್ನು ಜೋಡಿಸ್ಲಿಕ್ಕೆ ನಾವೇನು ಮಾಡ್ಕೋತೀವಿ, ಕೆಲವೊಂದು ಪದಗಳನ್ನು ಮಧ್ಯದಲ್ಲಿ ಸಂಯೋಜಿತ ಪದಗಳನ್ನು ತರ್ತಾ ಇದ್ದೀವಿ. ಹೌದಾ, ಜಾಯಿಂಟ್ ಮಾಡುವ ಜಾಯಿಂಟಿಂಗ್ ವರ್ಡ್ಸ್ಗಳನ್ನು ನಾವು ತರ್ತಾ ಇದ್ದೀವಿ, ಜಾಯಿನಿಂಗ್ ವರ್ಡ್ಸ್ಗಳನ್ನು ತರ್ತಾ ಇದ್ದೀವಿ. ಉದಾಹರಣೆಗೆ ಮತ್ತು, ಅಲ್ಲದೆ, ಹೌದಾ, ಬಳಕೆ, ಕಾರಣ, ಆದ್ದರಿಂದ, ಆದುದರಿಂದ, ಇವೆಲ್ಲ ಇವೇನಿವು ಸಮುಚ್ಚಯ ಪದಗಳು. ಅದೇ ರೀತಿ ವಿರೋಧವನ್ನು ತೋರಿಸ್ತವೆ, ಆದರೆ, ಆದರೂ, ವಿಕಲ್ಪ, ಅಥವಾ, ಇಲ್ಲವೇ, ನಾನೂ ಇಲ್ಲವೇ ಅವನು ಶಾಲೆಗೆ ಹೋಗುತ್ತೇವೆ ಅಂತ ಹಿಂಗ ಒಂದು ನೆಗೆಟಿವನ್ನು ವಿರೋಧವನ್ನು ಸೂಚಿಸ್ತಾ ಇರ್ತವೆ. ಇವುಗಳಿಗೆ ನಾವು ಸಮುಚ್ಚಯ ಮತ್ತು ವಿರೋಧ ಈ ಪದಗಳಿಗೆ ನಾವೇನಂತ ಕರಿತೀವಿ, ಒಟ್ಟಾರೆಯಾಗಿ ಸಂಯೋಜಿತ ಪದಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆಯನ್ನು ಇಲ್ಲೇ ನೋಡೋಣ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು, ಆದ್ದರಿಂದ, ನೋಡಿ, ಆದ್ದರಿಂದ ವೀರೇಶ್ವರ ಪಾಠಕರು ಮಲೇರಿಯಾದಿಂದ ಬಳಲಬೇಕಾಯಿತು, ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು. ಅಂದರೆ ಇಲ್ಲಿ ಎಷ್ಟು ವಾಕ್ಯಗಳದ ನೋಡಿ, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು, ವೀರೇಶ್ವರ ಪಾಠಕರು ಮಲೇರಿಯಾದಿಂದ ಬಳಲಬೇಕಾಯಿತು, ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು, ಇವೆಲ್ಲ ಸಾಮಾನ್ಯ ವಾಕ್ಯಗಳು. ಆದರೆ ಈ ಸ್ವತಂತ್ರ ಕ್ರಿಯಾಪದವುಳ್ಳ ವಾಕ್ಯಗಳ ಒಂದಕ್ಕೊಂದು ಬಂದರೂ ಆದ್ದರಿಂದ, ಈ ಕಾರಣದಿಂದ, ಹೌದಾ, ಈ ಪದಗಳು ಏನು ಮಾಡ್ತಾವೆ ಇಲ್ಲಿ ಸಂಯೋಜಿತ ಶಬ್ದಗಳಾಗಿ ಬಂದು ಅರ್ಥವನ್ನು ಪೂರ್ಣಗೊಳಿಸ್ತಾ ಇರ್ತಾವ. ಹೀಗೆ ಎರಡು ವಾಕ್ಯಗಳ ಅರ್ಥವನ್ನು ಮಧ್ಯದಲ್ಲಿ ಆದ್ದರಿಂದ ಮತ್ತು ಅಥವಾ ಪದಗಳು ಬಂದು ಪೂರ್ಣಗೊಳಿಸುವಂತಿದ್ದರೆ, ಹೌದಾ, ಅವುಗಳಿಗೆ ನಾವೇನಂತ ಕರಿತೀವಿ, ಈ ರೀತಿ ಒಂದು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಇನ್ನು ಮಿಶ್ರ ವಾಕ್ಯ, ಬಹಳ ಒಂದು ಇದಕ್ಕೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯಗಳನ್ನು ಮಿಶ್ರ ವಾಕ್ಯಗಳು ಅಂತ ಕರಿತೀವಿ. ಹೌದಾ, ಏನು, ಒಂದು ಸ್ವತಂತ್ರ ವಾಕ್ಯ ಇರುತ್ತೆ, ಕೆಳಗೆ ಹಲವಾರು ವಾಕ್ಯಗಳು ಬಂದರೂ ಮುಖ್ಯ ವಾಕ್ಯಕ್ಕೆ ಅವೇನಾಗಿರ್ತಾವ, ಅಧೀನವಾಗಿರ್ತಾವ, ಮುಖ್ಯ ವಾಕ್ಯದ ಅರ್ಥವನ್ನು ಸ್ಫುಟತ್ವಗೊಳಿಸ್ತಿರ್ತಾವ, ಮುಖ್ಯ ವಾಕ್ಯಗಳ ಅರ್ಥವನ್ನು ಅಧಿಕಗೊಳಿಸ್ತಿರ್ತಾವ ಯಾವ ಉಪವಾಕ್ಯಗಳು ಅಥವಾ ಕೆಳಗಿನ ವಾಕ್ಯಗಳು. ಆದ್ದರಿಂದ ಇವುಗಳಿಗೆ ನಾವು ಒಟ್ಟಾರೆ ಏನಂತ ಕರಿತೀವಿ, ಮಿಶ್ರ ವಾಕ್ಯ ಅಂತ ಕರಿತೀವಿ. ಉದಾಹರಣೆಗೆ ನೋಡಿ, ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು
ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂದು ವಿಷಾದ ತಿಳಿದಾಗ ಅವರು ಬಹುವಾಗಿ ಮರಗಿದರು. ನೋಡಿ, ಇಲ್ಲಿ ಮುಖ್ಯವಾಗಿ ವಿಶ್ವೇಶ್ವರಯ್ಯನವರು ಭಾರತದಲ್ಲಿ ಒಂದು ಏನು ಮಾಡಬೇಕಾಗಿತ್ತು, ಮೋಟಾರ್ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕಾಗಿದೆ. ಆದರೆ ಅದಕ್ಕೆ ಯಾರ ಅನುಮತಿ ಸಿಗಲಿಲ್ಲ? ಬ್ರಿಟಿಷ್ ಸರ್ಕಾರದ ಅನುಮತಿ ಸಿಗಲಿಲ್ಲ. ಆದರೆ ಆದ್ದರಿಂದ ಇಲ್ಲಿ ಏನು ಹೇಳ್ತಾ, ಅವರು ಬಹಳಷ್ಟು ಮರಗಿದರು. ಇಲ್ಲಿ ಹಲವಾರು ವಾಕ್ಯಗಳನ್ನ ಮಾಡ್ಕೋತೀವಿ, ಆದರೆ ಮುಖ್ಯ ವಾಕ್ಯಕ್ಕೆ ಎಲ್ಲ ವಾಕ್ಯಗಳು ಅಧೀನ ಆಗಿದಾವ. ಹೌದಾ, ಇಲ್ಲಿ ಅವರು ಬಹುವಾಗಿ ಮರಗಿದರು ಎಂಬ ಪ್ರಧಾನ ವಾಕ್ಯಕ್ಕೆ, ಹೌದಾ, ಉಳಿದ ವಾಕ್ಯಗಳು ಏನಾಗ್ಯಾವ, ಒಂದು ಸಪೋರ್ಟಿವ್ ಆಗಿ ನಿಂತಿದಾವ. ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರು. ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲ ಎಂಬ ವಾಕ್ಯಗಳು ಉಪವಾಕ್ಯಗಳಾಗಿ ಸೇರಿಕೊಂಡಿರುವುದರಿಂದ ಇದೊಂದು ಏನಿದು ಮಿಶ್ರ ವಾಕ್ಯ ಅಂತ ನಾವೇನು ಅಧ್ಯಯನವನ್ನು ಮಾಡುತ್ತೇವೆ. ಆತ್ಮೀಯರೇ, ಇಲ್ಲಿಯವರೆಗೂ ನಾವು ಈ ವಾಕ್ಯಗಳಂದರೆ ಏನು, ವಾಕ್ಯಗಳ ಪ್ರಕಾರಗಳು ಯಾವುವು, ವಾಕ್ಯಗಳ ಲಕ್ಷಣಗಳೇನು, ಹೌದಾ, ಮತ್ತು ವಾಕ್ಯದ ಪ್ರಕಾರಕ್ಕೆ ಪ್ರಮುಖವಾದ ಉದಾಹರಣೆಗಳು ಯಾವುವು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಹೌದಾ, ಇನ್ನು ನಾವು ಮುಂದಿನ ಅವಧಿಯಲ್ಲಿ ಮತ್ತೆ ಮುಂದಿನ ಪರಿಕಲ್ಪನೆಯೊಂದಿಗೆ ಭೇಟಿಯಾಗೋಣ. ಇವತ್ತಿನ ಅವಧಿಗೆ ನಾನು ಇಲ್ಲಿಗೆ ಮುಕ್ತಾಯವನ್ನು ಹೇಳುತ್ತೇನೆ. ಅದಕ್ಕೂ ಪೂರ್ವ ಇನ್ನೂ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಎಂಬ ವಿನಂತಿಯನ್ನು ಸಹ ಈ ಸಂದರ್ಭದಲ್ಲಿ ಮಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.